ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 12 ಪೇಜ್ ನಂಬರ್ 149. ಪ್ರಸ್ತುತ ದುಷ್ಟ ಪ್ರಪಂಚದ ಸಮಯದಲ್ಲಿ ಮಾನವನು ತನ್ನನ್ನೇ ತಾನೇ ಆಳಿಕೊಳ್ಳುವ ಪ್ರಯೋಗಕ್ಕೆ ಅನುಮತಿಸಲಾಗಿದೆ. ಆದರೆ ಪತನದ ಕಾರಣದಿಂದ ಆತನು ಇಹಲೋಕ ಅಧಿಪತಿಯಾದ ಸೈತಾನನ ಅಧೀನದಲ್ಲಿದ್ದಾನೆ. ಆತನ ಗುಪ್ತ ಕುತಂತ್ರಗಳು ಮತ್ತು ಒಳಸಂಚಿನ ವಿರುದ್ಧ ಆತನು ಪ್ರಳಯದಿಂದ ಪ್ರಸ್ತುತ ಕಾಲದವರೆಗಿನ ದೀರ್ಘಾವಧಿಯಲ್ಲಿ ಸ್ವಯಂ ಆಡಳಿತದ ತನ್ನ ಪ್ರಯತ್ನಗಳಲ್ಲಿ ವ್ಯರ್ಥವಾಗಿ ಹೆಣಗುವವನಾಗಿದ್ದಾನೆ. ಸೈತಾನನ ಅಧೀನದಲ್ಲಿ ಈ ಪ್ರಯತ್ನಿಸಿದ ಮಾನವನ ಆಡಳಿತವು ಈ ಜಗತ್ತು ಎಂದೂ ಅರಿಯದ ಮಹಾಸಂಕಟದ ಕಾಲದಲ್ಲಿ ಮುಕ್ತಾಯಗೊಳ್ಳಲಿದೆ. ಈ ರೀತಿಯಲ್ಲಿ ಆತನು ದೇವದೂತರುಗಳ ಅಧಿಕಾರದಲ್ಲಿ ಮಾತ್ರವಲ್ಲ, ತೃಪ್ತಿಕರ ಸ್ಥಿತಿಯನ್ನು ಪಡೆಕೊಳ್ಳಲು ಮಾನವನ ಸ್ವಂತ ಪ್ರಯತ್ನದಲ್ಲಿಯೂ ತನ್ನ ನಿಷ್ಪ್ರಯೋಜನಕತೆಯನ್ನು ಸಾಬೀತುಪಡಿಸುವವನಾಗಿದ್ದಾನೆ. ಈ ಮಹಾ ಹಂಚಿಕೆಗಳಲ್ಲಿ ಎರಡನೆಯದಾದ ಬಿಯು 3 ನಿರ್ದಿಷ್ಟವಾದ ಯುಗಗಳನ್ನು ಹೊಂದಿದೆ. ಪ್ರತಿಯೊಂದು ಪ್ರಗತಿಪರ ಹಂತವಾಗಿ ದೇವರ ಯೋಜನೆಯಲ್ಲಿ ಮೇಲ್ಮುಖವಾಗಿಯೂ ಮುಂದಕ್ಕೂ ಸಾಗುವುದಾಗಿದೆ. ಡಿ ಯುಗವು ನಮ್ಮ ಪಿತೃಗಳಾದ ಅಬ್ರಹಾಮ, ಇಸಾಕ, ಯಾಕೋಬರಿಂದ ದೇವರು ವಿಶೇಷವಾಗಿ ವ್ಯವಹರಿಸಿದ ಕಾಲವಾಗಿದೆ. ಈ ಯಹೂದ್ಯರ ಕಾಲವಾಗಿದೆ ಅಥವಾ ಯಾಕೋಬನ ಮರಣದ ನಂತರದ ಅವಧಿಯಾಗಿದೆ. ಆ ಕಾಲದಲ್ಲಿ ಆತನ ಸಂತತಿಯವರೆಲ್ಲರನ್ನೂ ದೇವರು ತನ್ನ ವಿಶೇಷ ನಿಯೋಗ ನನ್ನ ಜನರು ಎಂಬುದಾಗಿ ಪರಿಗಣಿಸಿದವನು. ಅವರುಗಳಿಗೆ ಆತನು ವಿಶೇಷ ಕೃಪೆಯನ್ನು ತೋರಿಸಿ ಭೂಮಿಯ ಸಕಲ ಕುಲಗಳೊಳಗೆ ನಿಮ್ಮನ್ನು ಮಾತ್ರ ನನ್ನವರೆಂದು ಅರಿತುಕೊಂಡಿದ್ದೇನೆ, ಮಹಾಕೃಪೆಯಿಂದ ಗ್ರಹಿಸಿಕೊಂಡಿದ್ದೇನೆ, ಆಮೋಸ 3:2 ವಚನ ಎಂದಿದ್ದಾನೆ. ಇವರುಗಳು ಒಂದು ರಾಷ್ಟ್ರವಾಗಿ ಕ್ರೈಸ್ತ ಸಭೆಯ ನಮೂನೆಯೂ ಮೀಸಲಾದ ಜನವು ಸ್ವಕೀಯ ಪ್ರಜೆಯೂ ಆಗಿದ್ದಾರೆ. ಅವರಿಗೆ ಮಾಡಿದ ವಾಗ್ದಾನಗಳು ನಮಗೆ ಮಾಡಿದ ಉತ್ತಮ ವಾಗ್ದಾನಗಳ ನಮೂನೆಯಾಗಿದೆ. ಅರಣ್ಯ ಮಾರ್ಗದ ಮೂಲಕ ವಾಗ್ದತ್ತ ದೇಶಕ್ಕೆ ಮಾಡಿದ ಅವರ ಪ್ರಯಾಣವು ನಾವು ಪಾಪವೆಂದು ಅರಣ್ಯದ ಮೂಲಕವಾಗಿ ಪರಲೋಕದ ಕನಾನಿಗೆ ನೀಡುವ ಪ್ರಯಾಣದ ಸಂಕೇತವಾಗಿದೆ. ಅವರ ಯಜ್ಞಗಳು ಅವರನ್ನು ಸಾಂಕೇತಿಕವಾಗಿ ಸಮರ್ಥಿಸಿವೆ ಹೊರತು ವಾಸ್ತವವಾಗಿ ಅಲ್ಲ. ಯಾಕೆಂದರೆ ಹೋರಿಗಳ ಮತ್ತು ಹೋತಗಳ ರಕ್ತವು ಪಾಪವನ್ನು ಎಂದಿಗೂ ನಿವಾರಿಸುವುದಿಲ್ಲ. ಇಬ್ರಿಯ 10:4 ವಚನ. ಆದರೆ ಸುವಾರ್ತ ಯುಗವಾದ ಎಫ್ನಲ್ಲಿ ನಮಗೆ ಉತ್ತಮವಾದ ಯಜ್ಞಗಳಿವೆ. ಅವು ಸಮಸ್ತ ಲೋಕದ ಪಾಪಗಳಿಗಾಗಿ ಪ್ರಾಯಚಿತ್ತ ಯಜ್ಞಗಳಾಗಿವೆ. ನಮಗೆ ರಾಜವಂಶಕ್ಕೆ ಯಾಜಕತ್ವವಿದೆ. ಅದು ದೇವರಿಗೆ ತಮ್ಮನ್ನು ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಸಜೀವ ಯಜ್ಞವನ್ನಾಗಿ ಅರ್ಪಿಸುವರೆಲ್ಲರೊಳ ಗುಂಡಿಗೆ ಅವು ಪ್ರಧಾನನು, ದೇವ ಪ್ರೇಷಿತನೂ, ಮಹಾಯಾಜಕನೂ ಆಗಿರುವ ಯೇಸುಕ್ರಿಸ್ತನ ಮೂಲಕ ಸ್ವೀಕಾರಗೊಳ್ಳುವ ಪವಿತ್ರವಾದ ಯಜ್ಞವಾಗಿದೆ. ಇಬ್ರಿಯ 3:1 ವಚನ. ಸುವಾರ್ತೆಗದಲ್ಲಿ ನಾವು ಕಾಣುವ ಸತ್ಯತೆಗಳು ಯಹೂದ್ಯರ ಕಾಲ ಮತ್ತು ಅವರ ಸೇವೆಗಳು ಮತ್ತು ಧಾರ್ಮಿಕ ವಿಧಿಗಳು ಛಾಯೆಗಳಾಗಿದ್ದವು ಎಂದು ಕಂಡುಕೊಳ್ಳುತ್ತೇವೆ. ಇಬ್ರಿಯ 10:1 ವಚನ. ಸುವಾರ್ತಯುಗವಾದ ಎಫ್ನಲ್ಲಿ ಕ್ರಿಸ್ತನ ದೇಹವನ್ನು ಪರಲೋಕದಿಂದ ಕರೆಯಲ್ಪಡುವ ಅವಧಿಯಾಗಿದ್ದು ಜೀವ ಮುಕುಟದ ನಂಬಿಕೆಯನ್ನು ತೋರ್ಪಡಿಸುವ ಮೂಲಕ ಮತ್ತು ಅಮೂಲ್ಯವಾದ ಮತ್ತು ಉತ್ಕೃಷ್ಟವಾದ ವಾಗ್ದಾನಗಳಿಂದ ಕರೆಗೆ ಮತ್ತು ಅದರ ಅಗತ್ಯತೆಗಳಿಗೆ ವ್ಯದೆಯ ಆಗುವುದರಿಂದ ಅವರುಗಳು ದೈವಿಕ ಸ್ವಭಾವದ ಪಾಲುದಾರರಾಗಬಹುದು. 2 ಪೇತ್ರ 1:4 ವಚನ. ಕೆಡಕು ಇನ್ನೂ ಕೂಡ ಲೋಕವನ್ನು ಆಳ್ವಿಕೆ ಮಾಡಲು ಅನುಮತಿಸಲಾಗುವುದು, ಯಾಕೆಂದರೆ ಇವುಗಳ ಸಂಪರ್ಕದಿಂದ ಅವರುಗಳು ಮಾನವ ಸ್ವಭಾವಗಳನ್ನು ಅದರ ಅನುಕೂಲಗಳೊಂದಿಗೆ ಆಶೀರ್ವಾದಗಳೊಂದಿಗೆ ಬಿಟ್ಟುಕೊಡಲು ಮನಸ್ಸುಳ್ಳರಾಗಿದ್ದಾರೋ. ಯೇಸುವಿನ ಮರಣಕ್ಕೆ ಅನುರೂಪವಾದ ಸಮರ್ಪಣೆಯನ್ನು ಕೊಡುವುದಾದರೆ ಸಜೀವ ಯಜ್ಞವಾಗಿ ಅವರುಗಳು ಪುನರುತ್ಥಾನದಲ್ಲಿ ಆತನ ಹೋಲಿಕೆಗೆ ಸರಿಯಾಗಿರುವಂತೆ ಎಣಿಸಲ್ಪಡುತ್ತಾರೆ. ಕೀರ್ತನ 17:15 ವಚನ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.